ಮಿಸ್ಟರ್ ಸಿದ್ಧಾರ್ಥ, ನೀವು ಒಳ್ಳೆಯವರು ಅಂತ ತಿಳ್ಕೊಂಡು ನಾನು ನಿಮ್ ಸ್ನೇಹ ಮಾಡಿದೆ, ಆದ್ರೆ ನೀವು ನನ್ನ ದಂಸಿ ನನ್ನ ಕುತ್ತಿಗೆ ಕುಯ್ದುಬಿಟ್ರಲ್ರಿ. ನಿಮ್ ಮೇಲೆ ಎಂತ ಆಕ್ಷನ್ ತಗೋಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ರಿ, ನೀವು ನನ್ನ ಮನೆ ರೈಡ್ ಮಾಡಿದ್ರಿ, ನಾನು ಸಹಿಸ್ಕೊಂಡೆ. ನನ್ನ ಮಗಳು ಹೃದಯನೇ ನೀವು ರೈಡ್ ಮಾಡಿದಿರಲ್ಲ. ಅವಳು ಹೇಳ್ತಾ ಇದ್ದಾಳೆ ನಾನ್ ಮದುವೆ ಮಾಡ್ಕೊಟ್ರೆ ಸಿದ್ಧಾರ್ಥನ್ನೇ, ಬೇರೆ ಯಾರನ್ನು ಮಾಡ್ಕೊಳ್ಳಲ್ಲ ಅಂತ. ಏನೇ ಹೇಮಾವತಿ, ಅಣ್ಣವ್ರ ಪಿಕ್ಚರ್ ನೋಡ್ಕೊಂಡು ಬರ್ತಿಂತ ಹೋದವಳು ಇಷ್ಟು ಬೇಗ ಬಂದ್ಬಿಟ್ಟೆ, ಪಿಕ್ಚರ್ ಬಿಟ್ಬಿಡ್ತಾ? ಅಯ್ಯೋ, ಸಿನಿಮಾ ಥಿಯೇಟರ್ ಅಲ್ಲಿ ಜಾತ್ರೆಗೆ ಜನ ಸೇರ್ದಂಗ್ ಸೇರ್ಬಿಟ್ಟಿದ್ರು, ಟಿಕೆಟ್ ಸಿಗ್ಲಿಲ್ಲ, ವಾಪಸ್ ಬಂದೆ. ಅಪ್ಪ ಅಪ್ಪ, ಏನಪ್ಪ ಅದು ಕುಡಿತಾ ಇರೋದು? ನಾನು ಅದನ್ನೇ ಕೇಳ್ಬೇಕಂತಿದ್ದೆ, ಏನ್ರಿ ಇದು? ಮೂರು ಜ, ಮೈ ಕೈ ನೋವಿನ ಔಷಧಿ ಹುಬ್ಬಳ್ಳಿ ಉಳ್ಳಾಗಡ್ಡಿ ಸ್ವಾಮಿಗಳು ತಯಾರು ಮಾಡಿದ್ದಾರೆ. ಮೂರು ಜ, ನಾನು ಯಾವತ್ತೂ ಈ ಹೆಸರೇ ಕೇಳಿಲ್ವಲ್ಲ. ಚಿಪ್ಸು, ಉಪ್ಪಿನಕಾಯಿ, ಕಡಲೆ ಬೀಜ, ಇದೆಲ್ಲ ಯಾಕ್ರಿ? ಇದು ವಗರು, ಅವೆಲ್ಲ ಇದ್ರೇನೆ ಬಹಳ ರುಚಿಯಾಗಿರುತ್ತೆ. ಅದಕ್ಕೆ ಹೌದಾ? ನಂಗೂ ಸ್ವಲ್ಪ ಕೊಡಿ. ಇದು ಹೆಣ್ಮಕ್ಳಿಗಲ್ಲ, ಗಂಡು ಮಕ್ಳಿಗೋಸ್ಕರ ಮೈ ಕೈ ನೋವಿಗೆ ತಯಾರು ಮಾಡಿರೋದು. ಅಪ್ಪ ಅಪ್ಪ, ನಾನು ಗಂಡ್ಸಲ್ವೇನಪ್ಪ, ನನ್ಗೂ ಸ್ವಲ್ಪ ಕೊಡಪ್ಪ, ಕೊಡಿತೇನೆ. ಮದ್ವೆ ಆದ್ಮೇಲೆ ತಗೊಳ್ವಂತೆ. ಮದ್ವೆ ಆದ್ರೆ ಏನಪ್ಪ ಮೈ ಕೈ ನೋವು ಬರೋದು? ಹಂಗಾದ್ರೆ ನಂಗು ಮದ್ವೆ ಮಾಡ್ಸಪ್ಪ. ಅಪ್ಪ, ನನ್ಗೂ ಅಣ್ಣನ್ ಜೊತೆನೆ ಮದ್ವೆ ಮಾಡ್ಬಿಡಪ್ಪ. ಇಬ್ರಿಗೂ ಒಂದೇ ಹುಡುಗಿ ತಂದು ಮದ್ವೆ ಮಾಡ್ಬಿಡ್ತೀನಿ. ಆ ಪಾಂಡವರು ಐದು ಜನ ಒಂದೇ ಹುಡುಗಿ ಮದ್ವೆ ಮಾಡ್ಕೊಳ್ಳಿ, ನೀವಿಬ್ರು ಒಂದೇ ಹುಡುಗಿ ಮದ್ವೆ ಮಾಡ್ಕೊಳ್ಳಿ. ನಾನು ಇಷ್ಟ ಹೆದ್ರಕೊಂಡ್ಬಿಟ್ಟೆ ಗೊತ್ತಾ? ಅದು ಮನೇಲಿ ಬೇರೆ ಯಾರು ಇಲ್ಲ, ಎಲ್ರು ಮದುವೆ ಹೋಗಿದ್ದಾರೆ. ನೀನು ಒಬ್ಳೆ ಇರ್ತೀಯಲ್ಲ, ಕಂಪನಿ ಕೊಡೋಣ ಅಂತ ಬಂದೆ. ಸಿದ್ಧಾರ್ಥ, ನೀವು ಒಳ್ಳೆಯವರು ಅಂತ ತಿಳ್ಕೊಂಡು ನಾನು ನಿಮ್ ಸ್ನೇಹ ಮಾಡಿದೆ, ಆದ್ರೆ ನೀವು ನನ್ನ ದಂಸಿ ನನ್ನ ಕುತ್ತಿಗೆ ಕುಯ್ದುಬಿಟ್ರಲ್ರಿ. ನಿಮ್ ಮೇಲೆ ಎಂತ ಆಕ್ಷನ್ ತಗೋಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ರಿ, ನೀವು ನನ್ನ ಮನೆ ರೈಡ್ ಮಾಡಿದ್ರಿ, ನಾನು ಸಹಿಸ್ಕೊಂಡೆ. ನನ್ನ ಮಗಳು ಹೃದಯನೇ ನೀವು ರೈಡ್ ಮಾಡಿದಿರಲ್ಲ. ಅವಳು ಹೇಳ್ತಾ ಇದ್ದಾಳೆ ನಾನ್ ಮದುವೆ ಮಾಡ್ಕೊಟ್ರೆ ಸಿದ್ಧಾರ್ಥನ್ನೇ, ಬೇರೆ ಯಾರನ್ನು ಮಾಡ್ಕೊಳ್ಳಲ್ಲ ಅಂತ. ಮಿಸ್ಟರ್ ಸಿದ್ಧಾರ್ಥ, ನೀವು ಮಾಡಿರೋ ತಪ್ಪಿಗೆ ಎಂತ ಸಿವಿಯರ್ ಆಕ್ಷನ್ ತಗೋಬೇಕು ಅಂತ ಇದ್ದೀನಿ ಗೊತ್ತಾ? ನಿಮ್ಮಿಬ್ಬರಿಗೂ ಇಮಿಡಿಯೇಟ್ ಆಗಿ ಮದುವೆ ಮಾಡಿ ಲಂಡನ್ಗೋ ಪ್ಯಾರಿಸ್ಗೋ ಹನಿಮೂನ್ ಕಳಿಸ್ಬೇಕು ಅಂತ ಇದ್ದೀನಿ. ಹೋಗಿ ಡ್ಯಾಡಿ. ನಿಮ್ ದೊಡ್ಡ ಮಗ ರಜಕ್ ಬರ್ಲಿಲ್ವ ದೇವೇನವ್ರೆ? ವಿಷಯ ತಿಳಿಸಿದ್ದೆ, ಒತ್ತಾಯನೂ ಮಾಡಿದ್ದೆ. ಕೋರ್ಟಲ್ ಕೇಸ್ ಇದೆ ಅಪ್ಪಾಜಿ, ಬರೋಕ್ ಆಗ್ತಾನೆ ಇಲ್ಲ. ಹಳದ ಆರ್ಗ್ಯುಮೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ, ಬಿಟ್ಟು ಬರೋಕ್ ಆಗ್ತಾನೆ ಇಲ್ಲ ಅಪ್ಪಾಜಿ ಅಂದ. ಆಮೇಲೆ ರೇವತಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಅಂತ ಫೋನ್ ಮಾಡಿ ಹೇಳಿದ್ದಾನೆ. ಸಿದ್ಧಾರ್ಥನ ಜೋಡಿ ಬಹಳ ಚೆನ್ನಾಗಿದೆ ಅಲ್ವಾ? ಸಿದ್ಧಾರ್ಥ? ಯಾವ ಸಿದ್ಧಾರ್ಥ? ಅಯ್ಯೋ ಮಂಕೆ, ನಮ್ಮ ರೇವತಿ ಅಣ್ಣ ಸಿದ್ಧಾರ್ಥ ಅಲ್ಲಿ ನಿಂತ್ಕೊಂಡಿದಾನಲ್ಲ, ಗೌರ್ಮೆಂಟ್ ಕೆಲಸ, ಕೈ ತುಂಬಾ ಸಂಬಳನೂ ಬರುತ್ತೆ, ವರದಕ್ಷಿಣೆನೂ ಕೊಡ್ಬೇಕಾಗಿಲ್ಲ, ನಿನ್ ಮಗಳು ನಿನ್ ಕಣ್ ಮುಂದೆನೆ ಇರ್ತಾಳೆ. ಹಾಗೂ ರೇವತಿ ಹೆರಿಗೆಗೆ ಅಂತ ತವ್ರ ಮನೆಗೆ ಹೋಗ್ತಾಳೆ,
ಈ ವಿಷಯನ ನಮ್ಮ ಕಾರ್ತಿಕ್ ಕೈಯಲ್ಲಿ ಹೇಳಿ ಕಳಿಸಿದ್ರೆ ಅವ್ರು ಒಪ್ಕೊಂಡೇ ಒಪ್ಕೊಳ್ತಾರೆ. ಯಾಕಂದ್ರೆ ಎಷ್ಟಾದ್ರೂ ಅವ್ರ ಮನೆ ಅಳಿಯ ಅಲ್ವಾ, ಅಳಿಯನ್ ಮಾತು ಕೇಳದೆ ಇರ್ತಾರ, ಏನಂತೀಯ? ಹೌದಣ್ಣ, ನಿನ್ ಮಾತು ಸತ್ಯ. ಏನೇ ಆಗ್ಲಿ ಈ ಸಂಬಂಧ ಮಾತ್ರ ನಾವು ಬಿಡಬಾರ್ದು. ರೋಹಿಣಿಗೂ ಸಿದ್ಧಾರ್ಥಂಗೂ ಹೇಳಿ ಮಾಡ್ಸಿದ್ ಜೋಡಿ. ನನ್ಗೆ ಈ ಮದುವೆ ಇಷ್ಟ ಇಲ್ಲ. ಈಗಾಗಲೇ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅವಳೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಸಿದ್ಧಾರ್ಥ, ನಿನ್ನಲ್ಲಿ ನಂಬಿಕೆ ಇಟ್ಕೊಂಡು ನಾನು ಇಷ್ಟಪಟ್ಟು ರೋಹಿಣಿನ ಈ ಮನೆ ಸೊಸೆಯಾಗಿ ತಂದ್ಕೋತೀನಿ ಅಂತ ನಿಮ್ ಭಾವನೆ ಮಾತು ಕೊಟ್ಟಿದ್ದೀನಿ. ನಾನು ನಿಮ್ಮ ಕೇಳಕ್ ಹೋದ್ರೆ ನನ್ನ ಬಂಗಾರದಂತ ಭವಿಷ್ಯ ಬೂದಿ ಆಗುತ್ತೆ. ಕಡೆಗೆ ನಾನು ಕೆಲವರಾಗೆ ಎಡ್ಬಿಡಂಗೆ ಆಗಿಲ್ಬೇಕಾಗತ್ತೆ. ನಿನ್ ಭವಿಷ್ಯನ ಬಂಗಾರ ಮಾಡೋಕೆ ಕೈಚಾಚಿ ಮುಂದೆ ಬಂದಿರೋ ಮಹಾತ್ಮರು ಯಾರಪ್ಪ? ಸರ್ವೋತ್ತಮ ದೇಸಾಯಿ. ಅವರು ಅವ್ರ ಮಗಳನ್ನ ಕೊಡೋಕೆ ಮುಂದೆ ಬಂದಿದ್ದಾರೆ. ನಾನು ಕೂಡ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಟ್ಟಿದ್ದೀನಿ. ತಗಲ್ಬಾಜಿ ರಾಜಕಾರಣಿ ಸಂಬಂಧ ಬೆಳೆಸಕ್ ಹೋಗಿದ್ಯಾ? ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಬಾರ್ದು ಅನ್ಯಾಯಗಳನ್ನ ಮಾಡಿ ಜನಸಾಮಾನ್ಯರ ರಕ್ತ ಹೀರ್ತಿರೋ ಆ ಕಚಡ ರಾಜಕಾರಣಿ ಸಂಬಂಧ ನಮಗ್ ಬಿಲ್ಕುಲ್ ಬೇಡ. ಹೌದು ಕಣ, ನಿಮ್ಮಪ್ಪನ ಮಾತು ಕೇಳೋ, ನಮ್ಗೆ ಸಂಬಂಧ ಬೇಡ ಕಣ. ನಮ್ಮ ಮನೆತನಕ್ಕೆ ಗೌರವ ತರುವಂತ ಹೆಣ್ ಬಂದ್ರೆ ಒಳ್ಳೇದಲ್ವೇನೋ? ಬಂದಿರೋ ಶ್ರೀಮಂತರ ಸಂಬಂಧನ ಕಾನೂನು ಒದೆಯಷ್ಟು ಮೂರ್ಖ ನಾನಲ್ಲಮ್ಮ. ಆನೆ ಏರದ ಮಾತ್ರಕ್ಕೆ ಮಾವಟಿಗ ಚಕ್ರೇಶ್ವರನಾಗೋದಕ್ಕೆ ಸಾಧ್ಯವಿಲ್ವೋ? ಅದೃಷ್ಟ ಇದ್ರೆ ಚಕ್ರೇಶ್ವರನ ಆಗ್ತೀನಿ, ಇಲ್ಲ ಅಂತ ಅಂದ್ರೆ ತಿರುಗನ ಕನಸು ಅಂತ ತಿಳ್ಕೊಂಡು ಬರ್ತೀನಿ. ನೀನ್ ಅದೇ ಹುಡುಗಿನ ಮದುವೆ ಆಗ್ತೀನಿ ಅನ್ನೋದಾದ್ರೆ ನಾನು ಬಂದು ಧಾರೆ ಎರಿಯಲ್ಲ. ಅಂತ ಸಮಯ ಬಂದ್ರೆ ತಾಯಿ ತಂದೆನೆ ಬದುಕಿಲ್ಲ ಅಂತ ತಿಳ್ಕೊತೀನಿ. ನನ್ನ ಹೊಟ್ಟೆಲಿ ಹುಟ್ಟಿ ಇಷ್ಟು ಕೀಳುಮಟ್ಟ ಕಿಳಿದ್ಬಿಟ್ಟಿಯಲ್ಲ, ಇಂಥ ಮಾತು ಕೇಳೋದಕ್ಕೇನೋ ನಿನ್ನ ಹೊತ್ತು ಹೆತ್ತು ಸಾಕಿ ಸಲಹಿ ವಿದ್ಯಾಬುದ್ಧಿ ಕೊಟ್ಟು ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದು ನಿಮ್ಮಪ್ಪ. ನಿಮ್ಮಪ್ಪ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೋ? ಮಾನ ಮರ್ಯಾದೆ ಗೌರವಕ್ಕೋಸ್ಕರ ಅವರು ನಮ್ಮ ಪ್ರಾಣನೇ ಬಿಡೋಂತ ಮನುಷ್ಯರು, ಅಂತವ್ರ ಹೆಸರು ಮಸಿ ಬೆಳೆಯ ಕೊರಟಿದೆಯಲ್ಲೋ. ನೀನ್ ಬದುಕಿರ್ಬಾರ್ದು, ತನ್ನ ಸ್ವಾರ್ಥಕ್ಕೋಸ್ಕರ ಮಗನ ಭವಿಷ್ಯನ ನಾಶ ಮಾಡಕ್ ನಿಂತಿರೋ ಇವರು ಅವ ಉತ್ತಮ ತಂದೆ. ಈ ಸಮಾಜದಲ್ಲಿ ಒಬ್ಬ ಮೇಷ್ಟ್ರು ಮಗ ಅಂತ ನನಗೆ ಗೌರವ ಇಲ್ಲ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ತಂದೆ ಅಂತ ನಿನ್ ಗಂಡನ ಗೌರವ ಇದೆ. ನನ್ನ ಹೊಟ್ಟೆ ಉರಿಸ್ಬೇಡ. ಒಬ್ಬ ಮೇಷ್ಟ್ರು ಮಗ ಅಂತ ಹೇಳ್ಕೊಂಡು ಬದುಕೋಕ್ಕಿಂತ ಒಬ್ಬ ಮಿನಿಸ್ಟರ್ ಅಳಿಯ ಅಂತ ಹೇಳ್ಕೊಂಡು ಬದುಕೋದ್ರಲ್ಲಿ ನನಗೆ ತೃಪ್ತಿ ಇದೆ. ಅಲ್ಲ, ನೀನ್ ದುಡುಕ್ ಮಾತಾಡ್ತಾ ಇದೀಯ. ನೀನ್ ನನ್ನ ವಿಷಯಕ್ಕೆ ಬರಬೇಡ ನೋಡಿ. ಕಡೆಯದಾಗ ಹೇಳ್ತಾ ಇದ್ದೀನಿ, ದೇಸಾಯಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನೀವಾಗ ನೀವೇ ಈ ಮದುವೆಗೆ ಒಪ್ಕೊಂಡ್ರೆ ಸಣಿ, ನೀವೇ ಹೇಳಿದ್ದೀರಾ ನಾನು ಈ ಮದುವೆಗೆ ಒಪ್ಕೊಂಡ್ರೆ ನನ್ನ ಕೈ ನೀರು ಬಿಡಲ್ಲ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಈ ಮದುವೆಗೆ ಒಪ್ಪಳಿಲ್ಲ ಅಂತಂದ್ರೆ ನನ್ನ ಪಾಲಿಗೆ ತಾಯಿ ತಂದೆ ಸೋತೋದ್ರು ಅಂತ ತಿಳ್ಕೊಂಡು ಹರಿಯೋ ನೀನಲ್ಲಿ ತಟ್ನ ಬಿಟ್ಟು ತಲೆ ತೊಳ್ಕೊಳ್ತೀನಿ.